ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಯಾರೆಲ್ಲ ನೀಟ್ ಮಾಪಾಪುರಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದೆ, ಅವರು ತಮ್ಮ ಮೂಲ ದಾಖಲೆಗಳು, ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಸಮೇತ ನಿಮ್ಮ ಸಂಬಂಧಪಟ್ಟ ಕಾಲೇಜುಗಳು, ನಿಮ್ಗೆ ಯಾವೆಲ್ಲ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ ಅಥವಾ ಸಂಬಂಧಪಟ್ಟಿದ್ದ ಆ ಕಾಲೇಜುಗಳಿಗೆ ಹೋಗಿ ವರದಿ ರಿಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಅಂಥವರು ದಾಖಲೆ ಸಲ್ಲಿಸಲು 21ನೇ ತಾರೀಕು KEA ಬರೋ ಅವಶ್ಯಕತೆ ಇಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ. ಒರಿಜಿನಲ್ ಡಾಕ್ಯುಮೆಂಟ್ನ ನಮ್ಮ ಕಾಲೇಜಲ್ಲೇ ನೀವು ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಮೇಯ್ನಾಗಿ ಆಲ್ರೆಡಿ ಹೆಲ್ತ್ ಸೈನ್ಸ್ ಕೋರ್ಸ್ಗಳಿಗೆ ಪ್ರವೇಶ ಬಯಸುವವರು, ಅಡ್ಮಿಷನ್ ಆಗೋರು ಅರ್ಜಿ ಆಹ್ವಾನ ಮಾಡಿದ್ದಾರೆ. 27th ಈ ತಿಂಗಳು 27th ರೋಗ ಇರುತ್ತೆ, 10th ಅದನ್ನು ಯುಟಿಲೈಸ್ ಮಾಡ್ಕೋಬೋದು. ಅಫಿಷಿಯಲ್ ಆಗಿ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಮೇಯ್ನಾಗಿ CET 2024ಕ್ಕೆ ಆನ್ಲೈನ್ ಮೂಲಕ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅರ್ಜಿ ಸಲ್ಲಿಸಿ ಅರ್ಜಿ ಶುಲ್ಕ ಪಾವತಿ ಮಾಡೋದು ಕೂಡ ಕಡ್ಡಾಯವಾಗಿರುತ್ತೆ. CET ಪರೀಕ್ಷೆಗೆ ಹಾಜರಾಗ ಅವಶ್ಯಕತೆ ಇರೋದಿಲ್ಲ ಎಂದು ತಿಳಿಸಲಾಗಿತ್ತು. ಅದಕ್ಕೆ ಎಲ್ಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ನಮಗೆ ಗೊತ್ತಿರಲಿಲ್ಲ ಅಂತ ಹೇಳಿದ್ರು. ಈ ಹಿಂದೆ CET ಅಪ್ಲಿಕೇಶನ್ ಹಾಕಿ ಶಿಲ್ಪ ಕೂಡ ಫೀಸ್ ಕೂಡ ಪಾವತಿ ಮಾಡಬೇಕಿತ್ತು ಅಂತೇಳಿ ಈ ಹಿಂದೆ ಹೇಳಿದ್ರು. ಕೆಲ ವಿದ್ಯಾರ್ಥಿಗಳು ಈ ರೀತಿ ಗೊತ್ತಿರಲಿಲ್ಲ ನಮಗೆ ಅಂತ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಅವಕಾಶ ಕೊಟ್ಟಿದ್ದಾರೆ, ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ನೀವು ಫೀಸ್ ಪೇಮೆಂಟ್ ಮಾಡಬೇಕಾಗುತ್ತೆ. ನಂತರ ವೆರಿಫಿಕೇಶನ್ ಸ್ಲಿಪ್ನ ಡೌನ್ಲೋಡ್ ಮಾಡಿ ಆಪ್ಷನ್ಗಳನ್ನು ಆಯ್ಕೆ ಮಾಡೋಕ್ಕೆ ಟೈಮ್ನ ಕೊಡ್ತಾರೆ. 27th 11ನೇ ತಾರೀಕು ನಿಮಗೆ ಟೈಮ್ನ ಕೊಟ್ಟಿದ್ದಾರೆ. ನಿಮ್ಮ ಆಪ್ಷನ್ಸನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ 27th 12 ಗಂಟೆವರೆಗೆ. ಯಾರು ರಿಜಿಸ್ಟ್ರೇಷನ್ ಆಗಿದ್ದಾರೆ ಈ ಹಿಂದೆ CET ಓಕೆ, CET ರಿಜಿಸ್ಟ್ರೇಷನ್ ಆಗಿಲ್ಲ ಅಂದರೆ ನೀವು ಆಲ್ರೆಡಿ ಹೆಲ್ತ್ ಸೈನ್ಸ್ ಕೋರ್ಸಸ್ಗೆ ಹೋಗಬೇಕು ಅಂದರೆ ಕಡ್ಡಾಯವಾಗಿ ನೀವು ರಿಜಿಸ್ಟ್ರೇಷನ್ ಆಗಿ ಫೀಸ್ನ ಪೇಮೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಗೈಡ್ಲೈನ್ಸ್ನ ನೋಡಿ ನಿಮಗೆ ಗೊತ್ತಾಗುತ್ತೆ ಏನಾಗಿ ಇದಾಗಿದೆ, ಏನು ಅಪ್ಡೇಟ್ ಆಗಿದೆ ಅಂತ ಗಮನಿಸ್ಬೋದು. ನಂತರ 21st ಲಾಸ್ಟ್ ಡೇಟ್ ಇದೆ ಅಂತೇಳಿ KEA ಅವ್ರಿಗೆ ಮೆನ್ಷನ್ ಮಾಡಿದ್ದಾರೆ. ಅವತ್ತು ಮಧ್ಯಾಹ್ನ 2 ಗಂಟೆ ಒಳಗೆ ಫೀಸ್ ಪೇಮೆಂಟ್ ಮಾಡಿ 21st, ಅದೇ ರೀತಿ ಸಂಜೆ 5:30ವರೆಗೆ ನೀವು ರಿಪೋರ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. CET 2ನೇ ಮುಂದುವರೆದ ಸೀಟು, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡು ಯಾರು ಪಾರ್ಟಿಸಿಪೇಟ್ ಮಾಡಿದ್ರಾ 21st ಅಂದರೆ ನಾಳೆ ಲಾಸ್ಟ್ ಡೇಟ್ ಆಗಿರುತ್ತೆ. ನಾಳೆ ಮಧ್ಯಾಹ್ನ 2 ಗಂಟೆ ಒಳಗೆ ಫೀಸ್ ಕಟ್ಟಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ. ಸಂಜೆ 5:30ವರೆಗೆ ನೀವು ಕಾಲೇಜ್ಗೆ, ಸಂಬಂಧಪಟ್ಟ ಕಾಲೇಜ್ಗೆ ರಿಪೋರ್ಟ್ ಮಾಡೋದು ಕಡ್ಡಾಯವಾಗಿರುತ್ತೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಕೂಡ ಗಮನಿಸ್ಬೋದು ವಿದ್ಯಾರ್ಥಿಗಳೇ. ಇಷ್ಟು ಇವತ್ತಿನ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರ್ತದೆ. ನಂತರ ಇಲ್ಲಿ ಮೇಯ್ನಾಗಿ ವೈದ್ಯಕೀಯ ಅಭ್ಯರ್ಥಿಗಳಿಗೆ, ಅದೇ ರೀತಿ KEA ಅಭ್ಯರ್ಥಿಗಳಿಗೆ ಅದನ್ನು ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋ ಥ್ಯಾಂಕ್ ಯು.